हाय फ्रेंड्स एल्लरिगू कन्नडती अडिगे चैनल गे स्वागत। इवत्तु नानोंदु कड़मे एण्णे बळसि हेल्दी आगिरुवंत ब्रेकफास्ट अन्नु निमगे माडि तोरिस्ता इदीनि। इदु तुंबाने टेस्टी आगि मत्तु तुंबाने डिफरेंट स्टाइल अल्लि कड़मे ಸಮಯದಲ್ಲೇ ಇದನ್ನು ನೀವು ಮಾಡ್ಕೋಬೋದು। ಇದು ಮಕ್ಕಳಿಗೂ ದೊಡ್ಡವರಿಗೂ ತುಂಬಾ ಇಷ್ಟ ಆಗುತ್ತೆ। ಇದರ ಜೊತೆ ನಾನು ಬೆಸ್ಟ್ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿಯನ್ನು ತೋರಿಸ್ತಾ ಇದ್ದೀನಿ। ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಬೌಲ್ ಆಗಷ್ಟು ಸಣ್ಣ ರವೆಯನ್ನು ತಗೋತಾ ಇದ್ದೀನಿ। ಇದು ಹಸಿ ರವೆ, ಇದನ್ನು ಈಗ ಗ್ರೈಂಡ್ ಮಾಡೋಣ ನೋಡ್ರಿ। ಇದು ಗ್ರೈಂಡ್ ಆಗಿದ್ರಿ, ನಾವು ಸಣ್ಣ ರವೆಯನ್ನು ಎಷ್ಟೇ ಗ್ರೈಂಡ್ ಮಾಡಿದ್ರೂ ಅದು ಅಷ್ಟು ಫೈನ್ ಪೌಡ್ರು ಆಗಲ್ರಿ, ಸ್ವಲ್ಪ ಕೈಗೆ ಈ ಥರ ತರಿ ತರಿನೇ ಇರ್ತದ್ರಿ। ಇದಕ್ಕೆ ನಾನು ಒಂದು ಬೌಲ್ ಆಗಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ। ಯಾವ ಬೌಲ್ನಿಂದ ರವೆ ತೊಗೊಂಡಿನಲ್ರಿ ಅದೇ ಒಂದು ಬೌಲ್ನಿಂದ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಫ್ಲೇವರ್ಗಾಗಿ ನಾನಿಲ್ಲಿ ಹಸಿ ಶುಂಠಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ। ಇದನ್ನು ಈಗ ಗ್ರೈಂಡ್ ಮಾಡೋಣ ರೀ। ನೋಡ್ರಿ ಇದು ಗಟ್ಟಿಯಾಗಿ ಈಗ ಗ್ರೈಂಡ್ ಆಗಿದ್ರಿ। ನಾನು ಇದೇ ಮೊಸರಿನ ಬೌಲ್ನಲ್ಲಿ ಒಂದು ಬೌಲ್ ಆಗಷ್ಟು ನೀರು ಹಾಕಿ ಇನ್ನೂ ಒಂದು ಸ್ವಲ್ಪ ಇದನ್ನು ಗ್ರೈಂಡ್ ಮಾಡ್ತೀನಿ ರೀ। ನೋಡ್ರಿ ಗ್ರೈಂಡ್ ಆಗಿ ಮೊಸರು ರವೆ ಎಲ್ಲ ಮಿಕ್ಸ್ ಆಗಿ ಇದು ರೆಡಿ ಆಗಿದ್ರಿ। ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡು ಇದನ್ನು ನಾನು ತೆಳುವಾಗಿ ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ। ಅದಕ್ಕಾಗಿ ಇನ್ನೊಂದು ಅರ್ಧ ಬೌಲ್ ಆಗಷ್ಟು ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ। ನೋಡ್ರಿ ಹಿಟ್ಟು ತುಂಬ ಗಟ್ಟಿ ಅಲ್ಲ, ಈ ಥರ ತೆಳುವಾಗಿ ನಾನು ಇದನ್ನು ರೆಡಿ ಮಾಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು। ಈಗ ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ರೀ। ಇದನ್ನು ಮುಚ್ಚಿ 10 ನಿಮಿಷ ನಾನು ತೆಗೆದಿಡ್ತಾ ಇದ್ದೀನಿ। ಈಗ ಕಾಯಿ ಚಟ್ನಿಗೆ ಒಂದು ಮಿಕ್ಸರ್ ಜಾರಿಗೆ ನಾನು ಹಸಿ ಕೊಬ್ಬರಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ। ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಒಂದನ್ನು ಹಾಕ್ತಾ ಇದ್ದೀನಿ, ಖಾರ ನೀವು ನೋಡಿಕೊಂಡು ಹಾಕೋಬೋದು। ಸ್ವಲ್ಪ ಹಸಿ ಶುಂಠಿ, ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಈಗ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ತೀನಿ। ಈ ರೀತಿ ಇದು ಗ್ರೈಂಡ್ ಆಗಿದ್ರಿ। ಇದಕ್ಕೊಂದು ಅರ್ಧ ಬೌಲ್ ಆಗೋಷ್ಟು ನೀರು ಹಾಕಿ ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡೋಣ ರೀ। ನೋಡ್ರಿ ಈ ರೀತಿ ಇದು ಗ್ರೈಂಡ್ ಆಗಿದ್ರಿ। ಇದನ್ನು ಗಟ್ ಚಟ್ನಿ ಈ ಥರನೂ ನೀವು ಯೂಸ್ ಮಾಡ್ಕೋಬೋದು, ಅಥವಾ ಇನ್ನೊಂದು ಸ್ವಲ್ಪ ನೀರು ಹಾಕಿ ಥಿನ್ ಮಾಡಿ ಸಾಸಿವೆ ಜೀರಿಗೆ ಕರ್ಮೇವನ್ನು ಒಗ್ಗರಣೆ ಹಾಕ್ಕೊಂಡು ಈ ಚಟ್ನಿ ಯೂಸ್ ಮಾಡ್ಬೋದು ರೀ। ಈಗ 10 ನಿಮಿಷದಲ್ಲಿ ಹಿಟ್ಟು ಕರೆಕ್ಟಾಗಿ ಸೆಟ್ಟಾಗಿ ರೆಡಿ ಆಗಿದೆ। ನೋಡ್ರಿ ಪರ್ಫೆಕ್ಟಾಗಿ ಹಿಟ್ಟು ಈಗ ರೆಡಿ ಆಗಿದೆ। ಇದಕ್ಕೆ ಫ್ಲೇವರ್ಗಾಗಿ ನೀನು ಇನ್ನೊಂದು ಸ್ವಲ್ಪ 1 ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೇಕ್ಸು, ಒಂದು ಸ್ವಲ್ಪ ಕರ್ಮೇವ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ। ಒಣ ಕರ್ಮೇವ ಸೊಪ್ಪಿದ್ರೆ ಕೈಯಿಂದ ಕ್ರಷ್ ಮಾಡಿನೂ ಹಾಕ್ಬೋದು, ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ನೀವು ಹಸಿಮೆಣಸಿನ್ಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು। ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ। ಈಗ ನಾನು ಈ ಹಿಟ್ಟು ಹಾಕೋಕೆ ಈ ರೀತಿ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ರೀ। ಇದಕ್ಕೆ ಆಯಿಲನ್ನು ಗ್ರೀಸ್ ಮಾಡ್ತಾ ಇದ್ದೀನಿ, ನೀವು ತುಪ್ಪನೂ ಗ್ರೀಸ್ ಮಾಡ್ಬೋದು। ನೋಡ್ರಿ ಈಗ ನಾನು ಈ ಹಿಟ್ಟನ್ನು ಇದರಲ್ಲಿ ತೆಳುವಾಗಿ ಹಾಕ್ತೀನಿ ರೀ, ತುಂಬ ದಪ್ಪ ಅಲ್ಲ। ಈ ಸ್ಪೂನಿಂದ ನಾನು ಒಂದು 2.5 ಸ್ಪೂನ್ ಆಗಷ್ಟು ಅಷ್ಟೇ ಹಾಕಿ ಈ ರೀತಿ ತಾಟಲ್ಲಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ರೀ। ನೋಡ್ರಿ ಇದು ನೀಟಾಗಿ ಒಂದೇ ಥರ ಕರೆಕ್ಟಾಗಿ ಸ್ಪ್ರೆಡ್ ಆಗಿದೆ ರೀ, ತುಂಬ ದಪ್ಪಿಲ್ಲ ತೆಳುವಾಗಿ। ಇದನ್ನು ಸ್ಟೀಮ್ ಮಾಡ್ಕೊಳಕ್ಕೆ ನನ್ನ ಕಡಾಯಲ್ಲೇ ಆಲ್ರೆಡಿನೇ ನೀರು ಕಾಯಕಿಟ್ಕೊಂಡಿನಿ ರೀ। ಸ್ಟೀಮ್ ಮಾಡೋಕ್ಕೆ ಹೋಲಿಸಿರುವ ಈ ರೀತಿ ಪಾತ್ರೆಯನ್ನು ತೊಗೊಂಡಿದ್ದೀನಿ ರೀ। ಇದ್ರ ಮೇಲೆ ಈ ಪ್ಲೇಟನ್ನು ಇಟ್ಟು ಮುಚ್ಚಿ ನಾನು 5 ನಿಮಿಷ ಹೈ ಫ್ಲೇಮಲ್ಲಿ ಸ್ಟೀಮ್ ಮಾಡ್ತೀನಿ ರೀ।
ನೋಡಿ ಇದು ಬೇಗನೆ ಸ್ಟೀಮ್ ಆಗ್ತದೆ ರೀ. ನೋಡಿ ಸ್ಟೀಮ್ ಆದಮೇಲೆ ಕಲರನ್ನು ಚೇಂಜ್ ಆಗಿದೆ ರೀ, ಮತ್ತು ಕೈಗೆ ಯಾವುದೇ ರೀತಿ ಹಿಟ್ಟು ಆಣ್ತಾ ಇಲ್ಲ ಅಂದರೆ ಇದು ಪರ್ಫೆಕ್ಟಾಗಿ ಸ್ಟೀಮ್ ಆಗಿ ರೆಡಿ ಆಗಿದೆ ರೀ. ಇದನ್ನು ನಾನು ಸ್ವಲ್ಪ ಹೊತ್ತಲ್ಲಿ ಆರ್ಲಕ್ಕ ಬಿಟ್ಟಿದೆ ರೀ. ಈಗ ಇದು ಫುಲ್ಲ ಆರ್ಯದ ರೀ. ಇದನ್ನು ಸೈಡಿಂದ ಫಸ್ಟ ಕಟ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ ರೀ. ಈ ರೀತಿ ಮತ್ತೆ ಸೆಂಟ್ರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ರೀ. ನೋಡಿ ಒನ್ ಪೀಸ್ ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡಿ ನೋಡ್ರಿ ಪರ್ಫೆಕ್ಟಾಗಿ ಎಷ್ಟು ಸಾಫ್ಟ್ನೂ ಆಗ್ಯದ ರೀ. ಇದು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣತ್ತದ ರೀ. ಇದರದು ಹಸಿ ಶುಂಠಿ ಇದು ಫ್ಲೇವರ್ ಇರೋದ್ರಿಂದ ಇದು ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೋಡ್ರಿ ನಾನು ಇನ್ನೊಂದನ್ನು ನಿಮ್ಗೆ ಓಪನ್ ಮಾಡಿ ತೋರ್ಸೀನಿ ರೀ. ಒಮ್ಮೆಲೆ ನಾನು ಪ್ಲೇಟ್ ಇರೋದನ್ನು ಕಟ್ ಮಾಡಿ ಓಪನ್ ಈ ರೀತಿ ಸುತ್ತಿ ತೋರಿಸಿದ್ದೀನಿ ರೀ. ಈ ಪ್ಲೇಟ್ನಲ್ಲಿ ಆಯಿಲ್ ಚೆನ್ನಾಗಿ ಸ್ಪ್ರೆಡ್ ಮಾಡೋದ್ರಿಂದ ಮತ್ತು ಆರದ ಮೇಲೆ ತೆಗೆಯೋದ್ರಿಂದ ಇದನ್ನು ನೀಟಾಗಿ ಹೇಳ್ತವ್ರಿ, ಯಾವುದೇ ರೀತಿ ಅಂಟುವುದಿಲ್ಲ. ಈಗಿದು ಪರ್ಫೆಕ್ಟಾಗಿ ಕಾಯಿ ಚಟ್ನಿ ಜೊತೆ ರೆಡಿ ಆಗಿದ್ರೆ ನೀವು ಇದನ್ನು ವೆಜಿಟೇಬಲ್ ಸಾಂಬಾರ್ ಜೊತೆನೂ ತಿನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.